ಚಲನಚಿತ್ರ ಮಂದಿರಗಳಲ್ಲಿ ನೋಡುವ ಮೂಲಕ ಯಶಸ್ಸುಗೊಳಿಸಿ. ಚಿತ್ರದ ನಟ ಭರತ್ ಸಾಗರ್ ಮನವಿ. ವಾರ್ತೆಗಳ ಮಾಯಾನಗರಿ ಕನ್ನಡ ಚಲನಚಿತ್ರವನ್ನು ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡ ಪ್ರೇಮಿಗಳು ಚಲನಚಿತ್ರ ಮಂದಿರಗಳಲ್ಲಿ ನೋಡುವ ಮೂಲಕ ಯಶಸ್ಸುಗೊಳಿಸಬೇಕೆಂದು ಚಿತ್ರದ ಸೆಕೆಂಡ್ ಹೀರೋ ಆಗಿ ಅಭಿನಯಿಸುತ್ತಿರುವ ನಟ ಭರತ್ ಮನವಿ ಮಾಡಿದರು. ಪತ್ರಕರ್ತರ ಭವನದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿ ಚಿತ್ರದಲ್ಲಿ ದ್ವಾರಕೀಶ್, ಸುಚೇಂದ್ರ ಪ್ರಸಾದ್, ಶರತ್, ಚಿಕ್ಕಣ್ಣ ಸೇರಿದಂತೆ ಹಲವಾರು ಹಿರಿಯ ನಟರು ನಟಿಸಿದ್ದು ಮನೆ ಮಂದಿಯೆಲ್ಲ ಕುಳಿತು ನೋಡುವಂಥ ಚಿತ್ರ ಆಗಿದ್ದು ಚಿತ್ರದ ಕಡೆಯವರೆಗೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಚಿತ್ರ ವಿಭಿನ್ನವಾಗಿ ಮೂಡಿ ಬಂದಿದ್ದು ಹರರ್ನೊಂದಿಗೆ ಕಾಮಿಡಿ ಪ್ರೀತಿಯ ಕಥೆ ಹೊಂದಿದೆ. ಅಲ್ಲದೆ ಶಿವಮೊಗ್ಗ, ಸಾಗರ್, ಜೋಗ್ ಫಾಲ್ಸ್, ಚಿಕ್ಕಮಗಳೂರು, ದೇವರಾಯ ದುರ್ಗಗಳಂತಹ ಸುಂದರ ರಮಣೀಯ ತಾಣಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ವಿವರಿಸಿದರು. ಇದೇ ತಿಂಗಳ 15ರಂದು ಬಿಡುಗಡೆಯಾಗಲಿದ್ದು ನಿರ್ಮಾಪಕ ಹಾಗೂ ನಿರ್ದೇಶಕ ಶಂಕರ್ ಆರಾಧ್ಯ ನಿರ್ದೇಶನದಲ್ಲಿ ಅರ್ಜುನ್ ಜನ್ಯಾರವರ ಸಂಗೀತ ಸಂಯೋಜನೆಯಲ್ಲಿ KGF ವಿಕ್ರಮ್ ಫೈಟ್ ಮಾಸ್ಟರ್ರವರ ಸ್ಟಂಟ್ಗಳೊಂದಿಗೆ ಚಿಕ್ಕಣ್ಣನವರ ಕಾಮಿಡಿ ಜೊತೆಗೆ ಹೊಸ ಪ್ರತಿಭೆ ಅನೀಶ್ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದು ನಟಿಯರಾದ ಶ್ರಾವ್ಯ, ತೇಜ ಮುಂತಾದ ಯುವ ನಟರು ಚಿತ್ರದಲ್ಲಿ ನಟನೆ ಮಾಡಿದ್ದು ಅವರುಗಳನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಕನ್ನಡ ಜನತೆ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚಿತ್ರದ ತಂಡ ಮಂಜು ವಿಶ್ವ ಉಪಸ್ಥಿತರಿದ್ದರು. ವರದಿ ಸಹಿ ಸಿನಿಮಾ ಎಷ್ಟು ಸಾಗರ್ ಸರ್ ಊರು ಹುಡುಗಿದಲ್ಲಿ ಹೇಳಿದ್ದೆಲ್ಲ ಮೈಸೂರು ಸೆಟ್ಲ್ ಆಗಿರೋ ಬ್ಯಾಂಗ್ಳೂರು 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 ಅಂತ
ಒಂದು ರವೀಂದ್ರ ಕಲಾಕ್ಷೇತ್ರ ಮುಂದೆ ನಮ್ಮ ಶಂಕರ್ ಸರ್ ಅವರು ರಂಗಶಂಕರ ನಾಟಕ ಮಾಡ್ತಾರೆ, ಬರಹ ನಾಟಕ ಮಾಡ್ತಾರೆ, ಶಶಿಧರ್ ಬಾರಿಗಾರ ಶೂಟಿಂಗ್ ಬಜೆಟ್ ಒಂದು ಸಿನಿಮಾ 3-4 crore ಆಗುತ್ತೆ. ವಿಶೇಷ ಅಂದ್ರೆ ಡೈರೆಕ್ಷನ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಸ್ಟೋರಿ ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವರು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ತುಂಬಾ ಹಿಂಗೆ ಬರಬೇಕು ಅನ್ನೋದು ತುಂಬಾ ಇಷ್ಟ ಆಯ್ತು. ಅದೊಂಥರ ಡಿಫ್ರೆಂಟ್ ಮೆಸೇಜ್ ಮೆಸೇಜ್ ನಿಮಗೆ ಒಂದು ಈ ಸಿನಿಮಾ ಆಕ್ಚುಲಿ ಅಂದ್ರೆ ಬೇಸ್ಡ್ ಆನ್ ಹಾರರ್, ಒಂದು ರಿಯಲ್ ಸ್ಟೋರಿ ನಡೆದಿರ್ತಕ್ಕಂಥ ಸ್ಟೋರಿನೇ ಅವರು ಈ ಕಮರ್ಷಿಯಲ್ ಎಲಿಮೆಂಟ್ ಆಗಿ ತಗೊಂಡು ಮಾಡಿದ್ದಾರೆ. ರಿಯಲ್ ಸ್ಟೋರಿ ಕೋಲಾರ ಅಂತ ತುಂಬ ಇಷ್ಟ. ಕೋಲಾರಲ್ಲಿ ಈಗ ಸಿನಿಮಾ ಇನ್ನೊಂದು ಕಾಲವೇ ಹೋಗ್ತಾರೆ ಅಂತ
ಹೀರೋ ಅಂತ ಸಿನಿಮಾ ಫೆಬ್ರವರಿ 8ರಲ್ಲಿ ಸಿನಿಮಾ ಬರ್ತಾ ಇದೆ. ಸೊ ಅದಕ್ಕೆ ಬಿಫೋರ್ ಒಂದು ಸೀರೆ ಬಂದಿದ್ದು ಪ್ರಮೋಷನ್ ಮಾಡಿದ್ವಿ ಇಲ್ಲಿ CBIT ಅಂತ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಬಂದಿದ್ವಿ. ತುಂಬ ಕೋಲಾರ ಜನರು ಹೆಂಗೆ ಅಂದರೆ ತುಂಬ ಒಂಥರ ಸಖತ್ತಾಗಿ ಒಂಥರ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಕೋಲಾರದಲ್ಲೇ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಕೋಲಾರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಆ ಸಿನಿಮಾದು. ಬಿಕಾಸ್ ಆಫ್ ಕೊರೋನಾಯಿಂದ ಆ ಸಿನಿಮಾ ಸ್ವಲ್ಪ ಡಿಲೇ ಆಯಿತು, ಈಗ ಮತ್ತೆ ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಬಂದು December 15 ಸಿನಿಮಾ ಇಲ್ಲ ಯಾವ ಥಿಯೇಟರ್ ಅಂತ ಇನ್ನೂ ಫೈನಲ್ ಆಗಿಲ್ಲ. ಇಲ್ಲಿ ನಿಮಗೆ ಒಂದು ವೀಕ್ ಮುಂಚೆನೇ ಅಪ್ಡೇಟ್ ಮಾಡಿದ್ದೆ. ಶೂಟಿಂಗ್ ಮಾಡಿದ್ರು ಪ್ರಮೋಷನ್ ಅಷ್ಟೇ. ಡೈರೆಕ್ಟರ್ ಸಾರಿ ಡೈರೆಕ್ಟರ್ ಬಂದು ಶಂಕರ್ ಆರಾಧ್ಯ ಅಂತ, ಪ್ರೊಡ್ಯೂಸರ್ ಕೂಡ ಅವರೇ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಹೀರೋಯಿನ್ಗಳು ಹೆಸರು ಹೇಳಬೇಕು ಅಂದರೆ ನಮ್ಮ ಶ್ರಾವ್ಯರ್ ಓಂಪ್ರಕಾಶ್ ಅವರು ಮಾಡಿದ್ದಾರೆ, ಇನ್ನೊಬ್ರು ತೇಜ್ ಅಂತ ಅವರು ಮಾಡಿದ್ದಾರೆ. ನನಗೆ ಬಂದು ಶ್ರಾವ್ಯರ್ ಅವರು ನನಗೆ ಕಾಂಬಿನೇಷನ್ ಆಗಿ ಶ್ರಾವ್ಯರ ಮಾಡಿದ್ದಾರೆ. ಮೇನ್ ಬಂದು ಅನೀಶ್ ಅವರು. ಅನೀಶ್ ಅವರಿಗೆ ತೇಜ್ ಅನ್ನ ಕಾಂಬಿನೇಷನ್. ಸಿನಿಮಾ ಒಂದು ಡಿಫ್ರೆಂಟ್ ಜಾನರ್. ಯಾವ ಆಧಾರಿತ ಸರ್ ಥೀಮು? ಥೀಮ್ ಒಂದು ಥ್ರಿಲ್ಲರ್ ಸರ್, ಥ್ರಿಲ್ಲಿಂಗು ರಿಯಲ್ ಸ್ಟೋರಿ ಆರ್ಆರ್. ಸಿನಿಮಾ ಎಷ್ಟಾಗಿದೆ? 100-200 ಥಿಯೇಟರ್ ಪ್ಲಾನ್ ಆಗಿದೆ. ಸಿಂಗಲ್ ಥಿಯೇಟರ್ 40-50. ಬೆಂಗಳೂರು ಬೆಂಗಳೂರಲ್ಲಿ ಬೆಂಗಳೂರು ಮೇನ್ ಥಿಯೇಟರ್ ಇನ್ನು ವೀರೇಶ್ ಆಮೇಲೆ ಇನ್ನೊಂದು ಯಾವ್ದಪ್ಪ ನರ್ತಕಿ ಅಂದ್ಕೊಂಡಿದ್ದೀವಿ. 200-250 ಫೈನಲ್ ಆಗಿದೆ. ಒಂದು 2-3 ದಿನದಲ್ಲಿ ಬಂದೆ ಆಗುತ್ತೆ ಗೊತ್ತಲ್ಲ ನಿಮಗೆ. ಸಿನಿಮಾಕ್ಕೆ 3 ದಿನ ಇದ್ದಂಗೆ ಫೈನಲ್ ಮಾಡೋಣ. ಶೂಟಿಂಗ್ ಆಯ್ತು ಸರ್, 2017-18 ಆಗಿತ್ತು. ಅದೇ ಕೊರೋನಾ ಬಂದು ಸ್ವಲ್ಪ ಅವ್ರಿಗೂ ಡಿಲೇ ಆಯಿತು. ಎರಡು ವರ್ಷ ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಹೋಗಿ ಸಿ ಜಿ ವರ್ಕ್ ಜಾಸ್ತಿ. ಸಿನಿಮಾ ಒಂದು 7-8 ತಿಂಗಳು ಬರೀ ಸಿ ಜಿ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಅವ್ರು ಕೊಟ್ಟಿದ್ದ ಇಲ್ಲಿಲ್ಲ ಮತ್ತೆ ನೆಕ್ಸ್ಟ್ ಪ್ರೊಡಕ್ಷನ್ ಚೇಂಜ್ ಆಗಿ ಅಲ್ಲಿ ಮುಂದೆ ಡಿಲೇ ಆಗುತ್ತೆ. ಒಂದೇ ಭಾಷೆ ಇಲ್ಲ ಇದು ಒಂದೇ ಭಾಷೆ. ನೀವು ಎಲ್ಲಿಯವರು? ನಾನು ಬೋಲಿದ ಸಾಗರ್ ಸರ್, ಹುಟ್ಟಿದ್ದಲ್ಲಿ ಹೇಳಿದ್ದೆಲ್ಲ ಮೈಸೂರು ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರು. ನಾನು ಬಂದು ರವೀಂದ್ರ ಕ್ರಶ್ ಅಂತ ಮುಂದೆ ನಮ್ಮ ಶಂಕರ್ ಸರ್ ಅವರು ರವೀಂದ್ರ ರಂಗಶಂಕರ ನಾಟಕ ಮಾಡಿದೆ. ಬರ ನಾಟಕ ಮಾಡಿದೆ ಶಶಿಧರ್ ಬಾರಿ ಗಾಟ ಚಿತ್ರೀಕರಣ. ಶೂಟಿಂಗ್ ಬಜೆಟ್ ಬಂದು ಸಿನಿಮಾ 3-4 crore ಆಗುತ್ತೆ. ಇವತ್ತು ಕೋಲಾರ ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಒಳ್ಳೆ ಒಂದು ಪ್ರೆಸ್ ಮೀಟ್ ಆಯಿತು. ನಮ್ಮ ಸಿನಿಮಾ ಇದೇ December 15 ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನಮ್ಮ ಸಿನಿಮಾ ಬಂದು ನೋಡಿ. ಈ ಸಿನಿಮಾದಲ್ಲಿ ಅನೀಶು ನಾನು ಮನಸ್ಸು ಬರಸಾಗರ್ ಅಂತ, ನನ್ನ ಕಾಂಬಿನೇಷನ್ ಬಂದು ಶ್ರಾವ್ಯ ರಾವ್ ಆಮೇಲೆ ಅನೀಶ್ ಕಾಂಬಿನೇಷನ್ ತೇಜ್ ಅವ್ರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ದ್ವಾರಕೇಶ್ ಸರ್ ಆಗಿರ್ಬೋದು, ಸುಜೇಂದ್ರ ಪ್ರಸಾದ್ ಆಗಿರ್ಬೋದು, ನಮ್ಮ ಶರತ್ ವಿತಾಶ್ವ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಕಲಾವಿದರು ಆಕ್ಟ್ ಮಾಡ್ತಿದ್ದಾರೆ ಸಿನಿಮಾ. ಈ ಸಿನಿಮಾದಲ್ಲಿ ನೀವೆಲ್ಲ ಎಲ್ಲರಿಗೂ ಗೊತ್ತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಫೇಮಸ್ ಆಗಿರತಕ್ಕಂಥ ನಮ್ಮ ಅರ್ಜುನ್ ಜನ ಮ್ಯೂಸಿಕ್ ನಡೀತಾ ಇದೆ ಮಾಡಿದ್ದಾರೆ. ಅದಕ್ಕೆ ಒಳ್ಳೊಳ್ಳೆ ಸಂಗೀತ ಕೊಟ್ಟಿದ್ದಾರೆ. ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಲಚ್ಚಿ ಲಚ್ಚಿ ಅನ್ನೋ ಸಾಂಗ್ ರಿಲೀಸ್ ಆಗಿದೆ. ಅದಾದ ನಂತರ ಇನ್ನು 3 ಸಾಂಗ್ ಪೆಂಡಿಂಗ್ ಇದೆ, ರಿಲೀಸ್ ಆಗುತ್ತೆ ಇನ್ನೊಂದು 3-4 days ರಿಲೀಸ್ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟಿದೆ ಆ ಸಾಂಗು. ಲಚ್ಚಿ ಲಚ್ಚಿ ಆಲ್ರೆಡಿ ವೈರಲ್ ಆಗಿದೆ. ಇವೆಲ್ಲರೂ ನೋಡಿ ಹೊಸ ಸಂಕಲ್ಪಿಸಿ ಬೆಳೆಸಿ ಕನ್ನಡ ಬೆಳೆಸಿ. ಥ್ಯಾಂಕ್ ಯು. ಮಾಯಾ ನಗರಿ ಅಂತ ಸಿನಿಮಾ, ಮಾಯಾ ನಗರಿ ನಮ್ಮ ಸಿನಿಮಾದ ಹೆಸರು ಮಾಯಾ ನಗರಿ.